ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ 71ನೇ ಸರಣಿ ಕಾರ್ಯಕ್ರಮ. ಕಳೆದ ವಾರ ನಾವು ಕೆಲವು ಅಡಿಗರ ಕವನಗಳನ್ನ ವಾಚನ ಮಾಡಿದೆ, ಗೋಪಾಲಕೃಷ್ಣ ಅಡಿಗರ ಕವನಗಳನ್ನ. ಈ ಬಾರಿ ಮತ್ತೆ ಅವರ ಕವನವನ್ನ ವಾಚನ, ಮೂರು ಕವನಗಳನ್ನ ನಾನು ವಾಚನ ಮಾಡ್ಲಿಕ್ಕಿದ್ದೇನೆ. ಅದರ ಜೊತೆಗೆ ಈ ಬಾರಿ ಆ ಕವನಗಳ ವಿಮರ್ಶಾ ರೂಪಕವಾಗಿ ಬರೆದ ಪಿ ಶ್ರೀನಿವಾಸ್ ಅವರು ಬರೆದ ಆ ಭಾಗವನ್ನು ಕೂಡ ವಾಚಕರ ಗಮನಕ್ಕೆ ತಿಳಿಸ್ಲಿಕ್ಕೆ, ಅಂದ್ರೆ ಒಂದು ಕವನವನ್ನ ಹೇಗೆ ವಿಮರ್ಶಿಸಬಹುದು ಅನ್ನುವುದಕ್ಕೆ ಮಾದರಿಯಾಗಿ ಇದೆ. ಆಮೇಲೆ ಆ ಕವನವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ, ಬೇರೆ ಬೇರೆ ಆಯಾಮಗಳಲ್ಲಿ ಆ ಕವನವನ್ನ ಅರ್ಥ ಮಾಡಿಕೊಳ್ಳುವ ಸಾಧ್ಯತೆಗಳನ್ನು ಕೂಡ ಆ ವಿಮರ್ಶೆ ತೆರೆದಿಟ್ಟಿದೆ. ಹಾಗಾಗಿ ಮೂರು ಕವನಗಳು ಮತ್ತೆ ಅದರ ವಿಮರ್ಶೆಯನ್ನ ನಾನು ಈ ಬಾರಿ ವಾಚನ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಮೊದಲ ಕವನ ಚಿಂತಾಮಣಿಯಲ್ಲಿ ಕಂಡ ಮುಖ, ಕವನ ಸಂಕಲನದ ಕವನ ಚಿಂತಾಮಣಿಯಲ್ಲಿ ಕಂಡ ಮುಖ. ಚಿಂತಾಮಣಿಯ ಸಭಾಂಗಣದಲ್ಲಿ ಭಾಷಣ ಮಗ್ನ ಮನಸ್ಸು, ಮನಸ್ಸಿನ ಶೇಕಡ 90 ಪಾಲು ಕಣ್ಣು ಹಾಯುತ್ತಿತ್ತು, ಮುಖದಿಂದ ಮುಖಕ್ಕೆ ಹುಡುಕುತ್ತಿತ್ತು ರೇವುಳ್ಳ ನಡುಗಡ್ಡೆಯೊಂದ. ಕಣ್ಣು ಹಾಯುತ್ತಿತ್ತು, ಮುಖದಿಂದ ಮುಖಕ್ಕೆ ಹುಡುಕುತ್ತಿತ್ತು ರೇವುಳ್ಳ ನಡುಗಡ್ಡೆಯೊಂದ. ತಂಗಲು ನಿಮಿಷ ತಂಗಿ ಅಂತರಂಗದ ಅನಂಗ ಭಂಗಿಗೆ ತಕ್ಕ ಭಂಗಿ, ದೃಷ್ಟಿಗೆ ದೃಷ್ಟಿ ಬಡಿತಕ್ಕೆ ತಕ್ಕ ಪ್ರತಿ ಬಡಿತ ಕೊಡುವ ಇನ್ನೊಂದು ಸಮ ಹೃದಯದ ನಿಗೂಢ ಸಹಕಂಪನದ ರೋಮಾಂಚ ಪ್ರತಿಫಲಿಸ ಬಲ್ಲೊಂದು ಮುಖವ. ಬಡಿತಕ್ಕೆ ತಕ್ಕ ಪ್ರತಿ ಬಡಿತ ಕೊಡುವ ಇನ್ನೊಂದು ಸಮ ಹೃದಯದ ನಿಗೂಢ ಸಹಕಂಪನದ ರೋಮಾಂಚ ಪ್ರತಿಫಲಿಸಬಲ್ಲ ಮುಖವ. ಹಠಾತ್ತಾಗಿ ಮೂಡುತ್ತಲ್ಲಿ ಅಗೋ ಅಗೋ ಸಭಾ ಮಧ್ಯದಲ್ಲಿ ಪರಮಾಪ್ತ ಮುಖ, ಮಾತಿನಾಚೆಯ ಸಹಸ್ಪಂದಿ ಮಾತಿಲ್ಲದೆಯೇ ಇಂಗಿತವ ನರಿವ ಸಹಭಾಗಿನಿಯ ಸಹಜ ಮುದ್ರೆ, ಮಾತಿಲ್ಲದೆಯೇ ಇಂಗಿತವ ನರಿವ ಸಹಭಾಗಿನಿಯ ಸಹಜ ಮುದ್ರೆ. ಯಾವ ಮುಖ ಅದು, ಎಲ್ಲಿ ಯಾವ ಯಾವ ಭವದಲ್ಲಿ ಲೋಕದಲ್ಲಿ ಸಂಭಾವ್ಯತೆಯ ಯಾವ ಆಕಸ್ಮಿಕದ ಆತ್ಮೀಯತೆಯ ಆಪ್ಯಾಯಮಾನ ಕ್ಷಣದಲ್ಲಿ ಕಂಡದ್ದು ಅದು, ಎಲ್ಲಿ ಯಾವ ಕ್ಷಣದಲ್ಲಿ ಆಪ್ಯಾಯಮಾನ ಆತ್ಮೀಯತೆಯ ಯಾವ ಆಕಸ್ಮಿಕ ಸಂಭಾವ್ಯತೆಯ ಲೋಕದಲ್ಲಿ ಯಾವ ಭವದಲ್ಲಿ ಎಲ್ಲಿ ಯಾವಾಗ ಕಂಡದ್ದು ಅದು. ಒಳ ತಳದ ಬೀಗ ಹೇಗೋ ಕಳಚಿ ಬಾಗಿಲು ತೆರೆದು ಮೇಲಕ್ಕೆ ಚಿಮ್ಮಿ ಮುಖದಲ್ಲಿ ಮೂಡುವ ಕೆಂಪು ಮಿಂಚಂತೆ ಬಂದೊಂದು ಬೆರಗು, ನಿಷ್ಕಾಮವಾದುದೊಂದು ಚೆಲುವಿನ ಕಂಪು, ಕಣ್ಣಂಚಿನಲ್ಲಿ ಚಕಮಕಿಸುತ್ತಿರುವ ಬೆಳಕಿನ ಗುಳ್ಳೆ, ಕಣ್ಣಂಚಿನಲ್ಲಿ ಚಕಮಕಿಸುತ್ತಿರುವ ಬೆಳಕಿನ ಗುಳ್ಳೆ, ಕನ್ನೆಯಲ್ಲವತರಿಸುವ ಅನಾದಿ ರಾಗದ ಪ್ರತಿಮೆ, ಕನ್ನೆಯಲ್ಲವತರಿಸುವ ಅನಾದಿ ರಾಗದ ಪ್ರತಿಮೆ. ಅಹಹ ಅಲೌಕಿಕ ಸಖಿಯೇ, ಮುಂಗೈ ಮೇಲೆ ಅಮೂರ್ತ ಕುಳಿತ ಓ ಅರಗಿಣಿಯೇ, ಮುಂಗೈಯ ಮೇಲೆಯೇ ಅಮೂರ್ತ ಕುಳಿತ ಓ ಅರಗಿಣಿಯೇ. ಅಸಂಭಾವ್ಯ ಸಂಭಾವ್ಯವಾದುದೊಂದು ನಿಮಿಷ, ಅಸಂಭಾವ್ಯ ಸಂಭಾವ್ಯವಾದುದೊಂದು ನಿಮಿಷ, ಅನಿಮೇಷ ವೇಷವೆಲ್ಲವ ಕಿತ್ತು ಬಿಸುಟ ಅಂತರ್ಮೂಲದ ಅಮೂಲ್ಯ ಹಾಸ, ವೇಷವೆಲ್ಲವ ಕಿತ್ತು ಬಿಸುಟ ಅಂತರ್ಮೂಲದ ಅಮೂಲ್ಯ ಹಾಸ. ಚಿಂತಾಮಣಿಯನ್ನು ಹಿಡಿದು ಬಯಸುತ್ತಿದ್ದ ಅರಸುತ್ತಿದ್ದ ನನ್ನ ಆ ಇನ್ನೊಂದು ಮುಖ ಸ್ತ್ರೀ ಮುಖ, ಮಖ ಮಲ್ಲು ಮಡಿಕೆ ಬಿಚ್ಚಿದರೆ ಕಾಣುವ ಸೂಕ್ಷ್ಮ ಸೂಕ್ಷ್ಮ ರೇಖೆಗಳಲ್ಲಿ ರೂಪುಗೊಂಡಂತೆ ಕಾಣುವ ಚಹರೆ, ಕನ್ನಡಿಯಲ್ಲಿ ನಾ ಕಂಡ ನನ್ನದೇ ಆದ ಹೊಸ ಮುಖ, ಕನ್ನಡಿಯಲ್ಲಿ ನಾ ಕಂಡ ನನ್ನದೇ ಆದ ಹೊಸ ಮುಖ. ಯಾರು, ಹೆಸರೇನು, ಕುಲ ಗೋತ್ರ ಯಾವುದು ಎಲ್ಲಿ ಗೊತ್ತಿರಲಿಲ್ಲ ಗೊತ್ತಾಗಲಿಲ್ಲ. ಅರ್ಧ ಗಂಟೆಯ ಕಾಲ ಒಳಗು ಒಳಗುಗಳ ಸಂವಾದ, ವಿಷಾದ ಭರಿತ ಸಂತೋಷದ ಹಂಸಪಾದ, ವಿಷಾದ ಭರಿತ ಸಂತೋಷದ ಹಂಸಪಾದ. ಮಾನಸ ಸರೋವರದಲ್ಲಿ ಅರೆ ಸಂಚೆ ಕಂಡಿತ್ತು ತನ್ನದೇ ಆದ ಆ ಇನ್ನೊಂದು ಮುಖವ, ಮಾನಸ ಸರೋವರದಲ್ಲಿ ಅರೆ ಸಂಚೆ ಕಂಡಿತ್ತು ತನ್ನದೇ ಆದ ಆ ಇನ್ನೊಂದು ಮುಖವ. ಮತ್ತೆ ವಿರಹದ ಸುದೀರ್ಘ ಅಂತ್ಯವಿಲ್ಲದ ರಾತ್ರಿ ದೀಪವಿಲ್ಲದ ದೀವಿಯಲ್ಲಿ ಸೆರೆಮನೆಯೊಳಗೆ ಕಂಬ ಸುತ್ತುವ ಪುರೋಗಮನ ಸ್ಥಿತಿ, ದೀಪವಿಲ್ಲದ ದೀವಿಯಲ್ಲಿ ತೆರೆಮನೆಯೊಳಗೆ ಕಂಬ ಸುತ್ತುವ ಪುರೋಗಮನ ಸ್ಥಿತಿ, ಅಲ್ಲಲ್ಲಿ ಏನೇನೋ ಹುಡುಕುತ್ತ ಕಂಡಂತಾಗಿ ಕಾಣದೆ ಬೇಯುವ ಪಚೀತಿ, ಅಲ್ಲಲ್ಲಿ ಏನೋ ಕಂಡಂತಾಗಿ ಹುಡುಕುತ್ತ ಕಾಣದೆ ಬೇಯುವ ಪಚೀತಿ.
ಪ್ರತಿ ಮುಖದ ಹಿಂದೆ ಒಂದು ಅಪ್ರತಿಮ ಲೋಕ, ಪ್ರತಿ ಮುಖದ ಹಿಂದೆ ಒಂದೊಂದು ಅಪ್ರತಿಮ ಲೋಕ, ಸ್ವಸಂಪೂರ್ಣ ಎಂದುಕೊಳ್ಳುತ್ತಲೇ ಒಂದನ್ನೊಂದು ಬಯಸಿ ಬೇಯುತ್ತಿರುವ ನಡುಗಡ್ಡೆಗಳೇ ಪ್ರತಿಯೊಂದು ಬದುಕಿಗೂ. ಈ ಕರಿನೀರಲ್ಲಿ ಜನ್ಮ ಟಾಪು, ಬೇಯುತ್ತಿರುವ ನಡುಗಡ್ಡೆಗಳೇ ಪ್ರತಿಯೊಂದು ಬದುಕಿಗೂ. ಈ ಕರಿ ನೀರಿನಲ್ಲಿ ಜನ್ಮ ಟಾಪು. ಜೈಲರನ ಮೇಲ್ವಿಚಾರಣೆಯಲ್ಲಿ ಆಗಾಗ ಅತ್ತಿತ್ತ ದೋಣಿ ಸಂಚಾರ, ಒಂದು ನಡೆಗಡ್ಡೆಯಿಂದ ಇನ್ನೊಂದಕ್ಕೆ ಜಿಗಿದು ಹಾರಿ ಈ ಜಾಡಿ ಪಾರಾಗಿ ಬದುಕಿ ಉಳಿಯುವ ಬಂಟರಿದ್ದರೂ ಸಿಕ್ಕುವುದೆಲ್ಲ ಪರಕೀಯ. ಅಕಸ್ಮಾತ್ತಾಗಿ ತನ್ನ ಇನ್ನೊಂದರ್ಧ ಎಲ್ಲಾದರೂ ಕ್ಷಣಾರ್ಧ ಸಿಕ್ಕಿದವನೇ ಕೃತಾರ್ಥ, ಭಾಗ್ಯವಂತ. ಅಕಸ್ಮಾತ್ತಾಗಿ ತನ್ನ ಇನ್ನೊಂದರ್ಧ ಎಲ್ಲಾದರೂ ಕ್ಷಣಾರ್ಧ ಸಿಕ್ಕಿದವನೇ ಕೃತಾರ್ಥ, ಭಾಗ್ಯವಂತ. ಮತ್ತೆ ಯಾವಾಗ ಮರುಭೇಟಿ, ಕಣ್ಣು ಕಣ್ಣುಗಳ ಸಮ್ಮಿಲನ, ಮೌನದ ನಿಗೂಢ ಗಂಭೀರ ಸಂವಾದದ ಚಟಾಕಿ. ಮತ್ತೆ ಯಾವಾಗ ಮರುಭೇಟಿ, ಕಣ್ಣು ಕಣ್ಣುಗಳ ಸಮ್ಮಿಲನ, ಮೌನದ ನಿಗೂಢ ಗಂಭೀರ ಸಂವಾದದ ಚಟಾಕಿ. ಆತ್ಮೀಯ ದೀವಿಗೆ ಮತ್ತೆ ಬರಬಲ್ಲೆನೆ ಏಳು ಕಡಲುಗಳ ದಾಟ, ಏಳು ಕಡಲುಗಳ ದಾಟಿ. ಬಂದರೂ ಕೂಡ ದೊರೆಯುವುದೇ ಹೇಳು ಈ ಇಂಥ ಸರಿಸಾಟಿ, ಬಂದರೂ ಕೂಡ ದೊರೆಯುವುದೇ ಹೇಳು ಈ ಇಂಥ ಸರಿಸಾಟಿ. ಇದರ ವಿಮರ್ಶೆಯ ಭಾಗವನ್ನ ಕೇಳೋಣ. ಚಿಂತಾಮಣಿ ಒಂದು ಊರು, ಅದಲ್ಲದೆ ಅದು ಒಂದು ವಿಶೇಷ ರತ್ನ. ಮನಸ್ಸಿಗೆ ಬಗೆದದ್ದು, ಹೊರಗೆ ಹುಟ್ಟಿಸುವ ಮಂತ್ರಶಕ್ತಿ ಉಳ್ಳದ್ದು ಚಿಂತಾಮಣಿ. ಚಿಂತನೆಯ ಸ್ಥಳವೂ ಹೌದು, ವರ್ಲ್ಡ್ ಆಫ್ ಥಾಟ್ ಎನ್ನಬಹುದು. ಆದ್ದರಿಂದ ಚಿಂತಾಮಣಿಯಲ್ಲಿ ಕಂಡ ಮುಖ ಒಳಗಿನದೂ ಹೊರಗಿನದೂ ಆಗಿ ಅಂತರಂಗ ಬಹಿರಂಗ ಪರಸ್ಪರವಾಗಿ ಪ್ರತಿಬಿಂಬಿಸುತ್ತದೆ. ಕವಿಯ ಅಂತರಂಗ ವ್ಯಕ್ತಿ ಬಹಿರಂಗ, ಕವಿಯು ಅಂತರಂಗ ವ್ಯಕ್ತಿ ಬಹಿರಂಗವಾಗ್ತಾನೆ. ಬಹಿರಂಗ ಜೀವ ಹೊರಗೆ ಒಳೆದದ್ದು ಅಂತರಂಗವಾಗುತ್ತದೆ. ಪದ್ಯದ ಹೆಸರನ್ನು ಕುರಿತು ಯೋಚಿಸುವಾಗ ಹೆಸರು ಕುತೂಹಲವನ್ನು ಕೆದಕುವ ವಿಲಕ್ಷಣತೆಯನ್ನು ಹೊಂದಿದೆ, ಅನೇಕ ಊಹೆಗಳನ್ನ ಓದುಗನನ್ನು ಕೆರಳಿಸುತ್ತದೆ. ಪದ್ಯದ ಬೆಳವಣಿಗೆ ಈ ಊಹೆಗಳನ್ನು ಮತ್ತು ಅದಕ್ಕೆ ಸಂಬಂಧಿಸಿದ ಅನೇಕ ಸಂಗತಿಗಳನ್ನ ಮಗುಮ್ಮಾಗಿ ಮಾರ್ಮಿಕವಾಗಿ ಸಾಂಕೇತಿಕವಾಗಿ ಸೂಚಿಸುತ್ತದೆ. ಅಲ್ಲದೆ ಆ ಸೂಚನೆಗಳು ಮತ್ತೆ ಹೊಸ ಊಹೆಗಳನ್ನ ಕಲ್ಪಿಸಿ ಪದ್ಯ ಓದುಗನ ಮನದಲ್ಲಿ ಅಗಲ ಅಗಲವಾಗುತ್ತಾ ಬರುತ್ತದೆ. ಇದೇ ಸಮಯದಲ್ಲಿ ಪದ್ಯದ ಕೇಂದ್ರ ಘಟನೆ ಆಳದಿಂದ ಆಳಕ್ಕೆ ಎತ್ತರದಿಂದ ಎತ್ತರಕ್ಕೆ ಮನಸ್ಸನ್ನು ಓದುಗನ ಮನಸ್ಸನ್ನು ಕರೆದೊಯ್ಯುತ್ತದೆ. ಅಡಿಗರ ಬೃಹತ್ ಬೆಳವಣಿಗೆ ವ್ಯಕ್ತವಾಗುವುದು ಜೀವನದ ಬಗ್ಗೆ, ಮನುಷ್ಯನ ಬಗ್ಗೆ, ಸಮಾಜದ ಬಗ್ಗೆ, ಭೂತ ವರ್ತಮಾನ ಭವಿಷ್ಯತ್ತುಗಳ ಬಗ್ಗೆ. ಅವರಿಗಿದ್ದ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಕ್ಕಿ ಹೋಗಿದೆ ಎನ್ನುವ ಧೋರಣೆಯಲ್ಲ. ಪ್ರಶ್ನೆಗಳು ಈ ಪದ್ಯದಲ್ಲೂ ಇವೆ, ಹಲವಾರು ಇವೆ. ಚಿಂತಾಮಣಿ ಸಭಾಂಗಣದಲ್ಲಿ ಕಂಡ ಮುಖವನ್ನು ಗುರುತಿಸುವಾಗ, ಅದರ ಛಾಯಾಚಿತ್ರವನ್ನು ಹಿಡಿಯುವಾಗ, ಅದು ಮರೆಯಾದ ಕೂಡಲೇ ಪ್ರಶ್ನೆಗಳ ಸೋನೆ ಮರಳೆ ಸುರಿಯುತ್ತದೆ. ಈ ಮುಖದ ಹಿಂದೇನು, ಮುಂದೇನು, ಮರುಭೇಟಿ ಸಾಧ್ಯವೇ, ಯಾವಾಗ ಇತ್ಯಾದಿ ಇತ್ಯಾದಿ. ಆದರೆ ಈ ಪ್ರಶ್ನೆಗಳ ನೆರೆಹೊರೆ ಈ ರೀತಿಯ ಮುಂಚಿನ ಕವನಗಳಲ್ಲಿ ಕಂಡುಬರುವ ನೆರೆಹೊರೆಗಿಂತ ಭಿನ್ನವಾದದ್ದು. ಈ ಕವನದ ಕವಿ ಸಮಾನ ವ್ಯಕ್ತಿಗೆ ಇನ್ನೊಂದು ಮುಖ, ತನ್ನ ಇನ್ನೊಂದು ಮುಖ, ಸ್ತ್ರೀ ಮುಖ ಬಂದು ಹೊಳೆದಷ್ಟೇ ಹೋದದ್ದು ಚುಚ್ಚುವನು ಆಗುವುದಿಲ್ಲ. ಕಂಡ ಸ್ತ್ರೀ ಮುಖದೊಡನೆ ಪರಿಪೂರ್ಣತೆ ಹೊಂದುವುದು, ಐಕ್ಯವಾಗುವುದು, ಈ ಒಳ ಆಸೆ ಹದ್ದು ಮೀರಿದ ಹಂಬಲವಾಗುವುದಿಲ್ಲ. ಹಠಾತ್ತನೆ ಸಂಭವಿಸುವ ಅತಿ ವಾಸ್ತವವೆನ್ನುವ ಅಪೂರ್ವ ಮುಖ, ಮುಖ ಬೆಟ್ಟಿ, ಅದರಿಂದ ಬರುವ ಖುಷಿ, ತಲ್ಲೀನತೆ, ಪರವಶತೆ, ಬಂದ ಹಾಗೆ ಹಠಾತ್ತನೆ ಆ ಮುಖ ಅಂತರ್ಧಾನವಾಗುವುದು, ಅದರಿಂದ ಬರುವ ನಿರಾಸೆ, ಭ್ರಮೆ, ವಿರಹ, ಇವೆಲ್ಲ ಕವಿತೆಯ ಅನುಭವಿಯ ವಶದಲ್ಲಿದೆ, ಹತೋಟಿಯಲ್ಲಿದೆ. ತನ್ನ ಒಳ ಹಸಿವನ್ನು ಅದರ ಪ್ರತಿಫಲವನ್ನು ಸ್ವಲ್ಪ ದೂರದಲ್ಲಿ ನಿಂತು ನೋಡಿ ಸಮಚಿತ್ತತೆಯಿಂದ ಬರೆಯಲು ಅಡಿಗರಿಗೆ ಈಗ ಸಾಧ್ಯ. ಈ ಪದ್ಯದ ಮಹತ್ತು ಮಾಗಿದ ಕವಿಶ್ರೇಷ್ಠನಿಗೆ ಸಾಧ್ಯವಾದದ್ದು. ಇದರ ಕೇಂದ್ರ ವ್ಯಕ್ತಿ ಪ್ರಬುದ್ಧನಾದ ಅಸಲಿ ಮನುಷ್ಯ. ಇವನದು ಅಸ್ತವ್ಯಸ್ತ ಮನಸ್ಸಲ್ಲ, ಸ್ವಲ್ಪ ಖುಷಿಯಾದಲ್ಲಿ ಹಿರಿಹಿಗ್ಗುವ, ಅಲ್ಪ ನಿರಾಶೆಯಿಂದ ಕಿರಿಕುಗ್ಗುವ ಪ್ರವೃತ್ತಿ ಇವನದಲ್ಲ. ಇವನಿಗೆ ತೇಲುಗಣ್ಣಿಲ್ಲ, ಮೇಲು ನೋಟವಿಲ್ಲ, ಯಾವ ವಿಕಾರವೂ ಇಲ್ಲ. ಇವನ ಸೃಷ್ಟಿಕರ್ತ ಅಡಿಗರು ಘನವಾಗಿ ಅಖಂಡವಾಗಿ ಬೆಳೆದಿದ್ದಾರೆ ಎನ್ನುವುದನ್ನು ಸೂಚಿಸುತ್ತದೆ ಈ ಪದ್ಯದ ಓದುಗನಿಗೆ. ಚಿಂತಾಮಣಿಯಲ್ಲಿ ಕಂಡ ಮುಖ, ಭಾಷೆಯ ಅನನ್ಯ ಉಪಯೋಗದಲ್ಲಿ, ರೂಪಕಗಳ ನೇಯ್ಗೆಯಲ್ಲಿ ಮತ್ತು ಇಡೀ ಕವನಕ್ಕೆ ಒಂದು ವಿಶಿಷ್ಟ ಸ್ವರೂಪವನ್ನು ಕೊಡುವುದರಲ್ಲಿ ಅತ್ಯದ್ಭುತವಾಗಿ ಯಶಸ್ವಿಯಾಗಿದೆ. ಮೊದಲು ಕವಿತೆಯ ನಾನು ಚಿಂತಾಮಣಿಯ ಸಭಾಂಗಣದಲ್ಲಿ ಒಂದು ನಿರ್ದಿಷ್ಟವಾದ ಮುಖವನ್ನು ನೋಡುತ್ತಾನೆ. ಈ ನೋಟದಲ್ಲಿ ಇವನು ಒಬ್ಬನೇ ಇರುವಾಗ ಅಲ್ಲ, ಇದು ಜನರ ಮಧ್ಯೆ ಒಂದು ಅನಿರೀಕ್ಷಿತ ರಂಗದಲ್ಲಿ, ದೃಶ್ಯದಲ್ಲಿ. ಅಲ್ಲದೆ ಇವನು 90%
ಭಾಷಣದಲ್ಲಿ ಮಗ್ನನಾಗಿದ್ದಾಗ ಮುಖಗೋಚರವಾಗುವುದು. ಇವನು ಕಾಣುವ ಸಹಸ್ಪಂದಿಯ ಜೊತೆಗೆ ಪದವಿಲ್ಲದೆ ಇಂಗಿತಗಳು ಪರಸ್ಪರ ವಿನಿಮಯವಾಗುತ್ತವೆ. ಸೋಜಿಗವೆಂದರೆ ಈ ಪದರಹಿತ ಸಂಭಾಷಣೆಯನ್ನು ಅಡಿಗರು ಅಚ್ಚುಕಟ್ಟಾಗಿ ಪದಗಳಲ್ಲಿ ಸೋಸಿರುವುದು. ಸ್ವಂತ ಸೆರೆಯಲ್ಲಿದ್ದ ನಾಯಕನ ಅಂತರಂಗ ಆತ್ಮಸೆರೆಯು ಬೇಗ ಕಳಚಿ ಬಿಡುಗಡೆ ಹೊಂದುತ್ತದೆ. ತನ್ನ ಪ್ರತಿಕ್ರಿಯೆಯನ್ನು ಸ್ಪಷ್ಟವಾಗಿ ವರ್ಣಿಸಬಲ್ಲ ಇವನು ಹಠಾತ್ತನೆ ಕಂಡ ಈ ಮುಖ ಮೊದಲು ಒಂದು ಸ್ತ್ರೀ ಮುಖವೆಂದು ಆಮೇಲೆ ತನ್ನದೇ ಆದ ಇನ್ನೊಂದು ಮುಖವೆಂದು ಗುರುತಿಸುತ್ತಾನೆ. ಚಿಂತಾಮಣಿಯ ಕೈಯಲ್ಲಿ ಹಿಡಿದು ಹುಡುಕಿದ್ದ ಸ್ತ್ರೀ ಮುಖವಿದು. ಕನ್ನಡಿಯಲ್ಲಿ ನಾಕಣ್ಣ ನನ್ನದೇ ಆದ ಹೊಸ ಮುಖವೂ ಹೌದು. ಈ ಅಸಂಭವವೆನಿಸುವುದು ಸಂಭವವಾಗುವುದು ನಾಯಕನಿಗೆ ಅಲೌಕಿಕ ಆನಂದವನ್ನು ತರುತ್ತದೆ. ಸ್ತ್ರೀ ಮುಖ ಹಾಗೂ ತನ್ನದೇ ಆದ ಇನ್ನೊಂದು ಮುಖ ಚಿಂತಾಮಣಿಯಲ್ಲಿ ಕಂಡ ಒಂದೇ ಮುಖವಾದ್ದರಿಂದ ಈ ಅನುಭವ ಸೆಲ್ಫ್ ಅಂಡ್ ಅದರ್ ವ್ಯಕ್ತಿಯ ಮತ್ತು ಅನ್ಯ ಇವುಗಳ ಐಕ್ಯದ ಸಂಕೇತವಾಗುತ್ತದೆ. ಈ ಕೂಡಿಕೆ ಆ ಒಂದು ಗಳಿಗೆಯಾದರೂ ಕವನದಲ್ಲಿನ ಕವಿ ಸಮಾನ ಪುರುಷನಿಗೆ ಪರಿಪೂರ್ಣತೆಯ ಭಾವವನ್ನ ಕೊಡುತ್ತದೆ. ಇವನ ಭಾವ ಈ ಮತ್ತು ಪ್ರಜ್ಞೆಯ ಸಮತಳ ಹಾಗೂ ಈಗಾಗಲೇ ಹೇಳಿದ ಐಕ್ಯದ ಭಾವ ಇವನನ್ನು ಮೋಹನ ಮುರಳಿಯ ನಾಯಕರಿಂದ ಬೇರೆ ಮಾಡುತ್ತದೆ. ಚಿಂತಾಮಣಿಯ ವ್ಯಕ್ತಿ ಸಾಹಸಿ, ಪ್ರಬುದ್ಧ, ವಿವೇಕಿ, ಪರವಶತೆ, ತಲ್ಲೀನತೆಯನ್ನು ತನ್ನ ಅಂತರಂಗದ ಸಾಕ್ಷಾತ್ಕಾರದ ಜೊತೆಗೆ ಐಕ್ಯವಾಗುವುದನ್ನು ಸಮಚಿತ್ತ ಸ್ಥಿತಿಯಲ್ಲಿ ಅರಗಿಸಿಕೊಳ್ಳುವ, ದಕ್ಕಿಸಿಕೊಳ್ಳುವ ಮತ್ತು ಅದರ ಮೇಲೆ ಟಿಪ್ಪಣಿ ಬರೆಯುವ ಸಾಮರ್ಥ್ಯ ಇವನಿಗಿದೆ. ಒಂದು ಮಟ್ಟದಲ್ಲಿ ಈ ಪದ್ಯ ಪ್ರೀತಿಯ ಅತ್ಯುನ್ನತ ಅನುಭವದ ಅಭಿವ್ಯಕ್ತಿ. ಇಲ್ಲಿ ಪ್ರೀತಿಯ ಎಲ್ಲ ಸ್ವರೂಪದ ಭಾವನೆಯೂ ಉಂಟು. ಉದ್ವೇಗ, ರೋಮಾಂಚಕತೆ, ಆನಂದ, ತಲ್ಲೀನತೆ, ದೇಹಾತೀತ, ಮಾಂಸಾತೀತ ಸಂಗಮ, ಇದು ತರುವ ಸಂಪೂರ್ಣತೆ, ಇವೆಲ್ಲವನ್ನು ಈ ಪದ್ಯ ಯಕ್ಷಕ್ತಿಯುತವಾಗಿ ಅದ್ಭುತಕಾರಿಯಾಗಿ ಚಿತ್ರಿಸುತ್ತದೆ. ಚಿಂತಾಮಣಿ ಇಡೀ ಮಾನವ ಕುಲಕ್ಕೆ ಪ್ರಕೃತ. ವೈಯಕ್ತಿಕ ಅನುಭವವನ್ನು ಒಳಗೊಂಡು ಅದನ್ನು ಮೀರಿ ಯಾವ ಒಬ್ಬನಿಗಲ್ಲ ಮನುಷ್ಯನಿಗೆ ಅನ್ವಯಿಸುವ ರೀತಿಯಲ್ಲಿದೆ ಈ ಕವನ. ಎರಡನೇ ಭಾಗದಲ್ಲಿ ಮುಂದುವರಿಯುತ್ತದೆ. ಈಗ ಪರಿಚಿತವಾಗಿರುವ ಅಡಿಗರ ಕಾವ್ಯದಲ್ಲಿ ಪದೇ ಪದೇ ಬರುವ ಸಪ್ತ ಸಾಗರ, ಸಮುದ್ರ ಯಾನ, ನೌಕೆ, ನಾವಿಕನ, ಒಂಟಿ ದ್ವೀಪಗಳ ಪ್ರತಿಮೆ ಇಲ್ಲಿ ವಿಸ್ತಾರವಾಗಿ, ಆಳವಾಗಿ, ತೀವ್ರತೆಯಿಂದ ಅವತರಿಸುತ್ತದೆ. ಚಿಂತಾಮಣಿಯಲ್ಲಿ ಮುಖ ಕಂಡ ವ್ಯಕ್ತಿಗೆ ಅಂದ್ರೆ ಆತ್ಮಕ್ಕೆ ಈ ಮುಖವನ್ನು ಹಿಂದೆಂದೋ ಕಂಡಿದ್ದರ ನೆನಪು. ಕವಿಯ ಕಲ್ಪನೆಯಲ್ಲಿ ಈ ಹಿಂದಿನ ಮುಖ ಮಿಲನ ಮಾನಸ ಸರೋವರದ ರಾಜಹಂಸ, ಕವಿಯ ಆತ್ಮದ ಪ್ರತೀಕ. ಈ ಗಳಿಗೆ ಚಿಂತಾಮಣಿಯಲ್ಲಿ ಕಂಡ ಮುಖವನ್ನು ತನ್ನ ಇನ್ನೊಂದು ಮುಖವನ್ನು ಮಾನಸ ಸರೋವರದಲ್ಲಿ ವೀಕ್ಷಿಸಿದಾಗ ಆಗಲೂ ಈ ಮುಖ ಭೇಟಿ ನಾಯಕನ ಆತ್ಮವನ್ನ ವಿರಹದಲ್ಲಿ ಸಿಕ್ಕಿಸಿತ್ತು. ಯಾವುದೋ ಒಂಟಿ ದ್ವೀಪದ ನೆಲೆಮಾಡ ಸೆರೆಯಲ್ಲಿ ಹಾಕಿದ ಕಥಾ ನಾಯಕನ ಸ್ಥಿತಿಗೆ ತಂದಿತ್ತು. ದೀಪವಿಲ್ಲದ ದೀವಿಯಲ್ಲಿ ಸೆರೆಮನೆಯೊಳಗೆ ಕಂಬ ಸುತ್ತುವ ಪುರೋಗಮ ಸ್ಥಿತಿ. ಕವನದ ಅನುಭವಿ ನಿರೂಪಕ ಈಗ ಭೂತದಿಂದ ವರ್ತಮಾನಕ್ಕೆ ವಾಪಸಾದಾಗ ನಮಗರಿವಾಗುತ್ತದೆ. ಇವನೀಗ ಒಂಟಿ ದ್ವೀಪದ ಸೆರೆಮನೆಯಲ್ಲಿ ಸೇರಿಸಲಿಕ್ಕಾಗದವನು, ಕತ್ತಲೆಯಲ್ಲಿ ನೆಲ ಮಾಡಲಲ್ಲಿ ಕಂಬ ಸುತ್ತುವವನಲ್ಲ, ಈ ಘಟ್ಟದಿಂದ ಬೆಳೆದಿದ್ದಾನೆ. ಅಡಿಗರ ಬುದ್ಧಿಶಕ್ತಿಯ ಚುರುಕು, ಅವರ ತಾಂತ್ರಿಕ ಚಾಕಚಕ್ಯತೆ ಕವನದ ಈ ಹಂತದಲ್ಲಿ ಪ್ರಕಾಶಮಾನವಾಗಿ ತೋರುತ್ತದೆ. ವಿರಹದ ಸೆರೆಮನೆಯ ಮಾತಿನಿಂದ ಅವರು ಮೂಲಭೂತವಾಗಿ ಹೇಗೆ ಪ್ರತಿಯೊಬ್ಬ ಮಾನವನು ಜೀವಾವಧಿ ಒಂಟಿ ಸೆರೆಯ ಶಿಕ್ಷೆಗೆ ಗುರಿಯಾಗಿದ್ದಾನೆ ಎನ್ನುವ ದಾರ್ಶನಿಕ ಆಲೋಚನೆಗೆ ನಮ್ಮನ್ನು ಕರೆದೊಯ್ಯುತ್ತಾರೆ. ಚಿಂತಾಮಣಿಯ ನಾಯಕ ನಿರೂಪಕ ಚಿಂತಾಮಣಿಯಲ್ಲಿ ಕಂಡ ಆಪ್ಯಾಯಮಾನ ಮುಖವನ್ನು ಅದು ಮರೆಯಾದೊಡನೆ ಬರುವ ಶೂನ್ಯತೆಯನ್ನು ಅದೂರದೆ ಎದುರಿಸಬಹುದು. ಆದರೆ ಅವನು ಎಲ್ಲ ಮನುಷ್ಯರ ಹಾಗೆ ದ್ವೀಪದಲ್ಲಿ ಸೆರೆಯಾದವನು. ಅಡಿಗರು ವೈಯಕ್ತಿಕವಾದುದನ್ನು ಸಾರ್ವತ್ರಿಕ ಮಾಡುವುದು ಹೀಗೆ: ಪ್ರತಿಯೊಂದು ಬದುಕಿಗೂ ಈ ಕರಿ ನೀರಿನಲ್ಲಿ ಜನ್ಮ ಟಾಪು. ಪ್ರತಿಯೊಂದು ಬದುಕಿಗೂ ಈ ಕರಿ ನೀರಿನಲ್ಲಿ ಜನ್ಮ ಟಾಪು. ನನಗೆ ನಾನು ಸಾಕು, ನಾನು ಪರಿಪೂರ್ಣ ಎನ್ನುವ ಭ್ರಮೆಯ ಮುಖವಾಡದ ಹಿಂದೆ ನನ್ನನ್ನು ತುಂಬಿಕೊಳ್ಳಲು, ಪೂರ್ಣಗೊಳಿಸಲು ಬೇಕಾದ ಇನ್ನೊಂದು ಮುಖವನ್ನು ಪ್ರತಿಯೊಂದು ಜೀವ ವಿಲ ವಿಲ ಹುಡುಕುತ್ತಲೇ ಇರುತ್ತದೆ. ಪ್ರತಿಯೊಂದು ಬದುಕಿನ ಜನ್ಮ ಟಾಪು. ಈ ಅಸಾಧಾರಣ ಪದ ನಮ್ಮ ಮನಸ್ಸನ್ನು ಕೆರಳಿಸಿ ಅರ್ಥಕ್ಕಾಗಿ ಪದ್ಯವನ್ನು ಅಗೆಯಲು ನಮ್ಮನ್ನು ಪ್ರೇರೇಪಿಸುತ್ತದೆ. ಈ ಪದ ಮನುಷ್ಯನ ಜೀವನವೇ ಜೀವಾವಧಿ ಶಿಕ್ಷೆ ಎನ್ನುವ ಯೋಚನೆಯನ್ನು ಇನ್ನಷ್ಟು ಪರಿಣಾಮಕಾರಿಯನ್ನಾಗಿ ಮಾಡುತ್ತದೆ. ಅಡಿಗರ ಗಲಾಟೆ ಇಲ್ಲದ ಭಾಷೆಯಲ್ಲಿ ಮನುಷ್ಯಾವಸ್ಥೆಯ ಮಿತಿ, ಸಂದಿಗ್ಧತೆ ಎದ್ದು ಕಾಣುತ್ತದೆ. ಆಡಂಬರವಿಲ್ಲದ, ರೋಷವಿಲ್ಲದ, ವಿರಾಮವಾಗಿ ಅತಿ ಸಾಮಾನ್ಯ ವಿಷಯವೊಂದನ್ನು ಹೇಳುತ್ತಿರುವ ಹಾಗೆ ಭಾಷೆಯ ದಾಟಿ ಪೃಥ್ವಿಯಲ್ಲಿ ಮನುಷ್ಯನ ಸ್ಥಿತಿಯ ಕಠೋರತೆಯನ್ನ ಕಣ್ಣೆದುರಿಗೆ ನಿಲ್ಲಿಸುತ್ತದೆ. ಬೆಳವಣಿಗೆ ಬೇಕು ಎನ್ನುವುದು ಈ ಕವನದ ಅಂತರ್ಗತ ಆಶಯ. ಬೆಳವಣಿಗೆ ಎಂದರೆ ಮನುಷ್ಯನ ವೈಯಕ್ತಿಕ, ಸಾಮಾಜಿಕ ಹಾಗೂ ಆಧ್ಯಾತ್ಮಿಕ ವಾಸ್ತವತೆಯನ್ನ
ಸತ್ಯವನ್ನು ಕ್ರಮೇಣ ಗಹನತೆ ವಿಶಾಲತೆ ಸ್ಪಷ್ಟತೆಗಳನ್ನು ಹೆಚ್ಚಿಸಿಕೊಳ್ಳುತ್ತಾ ನೋಡುವುದು ಅರಿಯುವುದು ಯಾವಾಗಲೂ ನೋಡಿದ ನೋಡುವ ಬದುಕೆ ಬೆಳವಣಿಗೆಗೆ ಬಂದ ಹಾಗೆ ನೋಡುವವನ ಮನಸ್ಸಿನ ಮಬ್ಬು ಕಳೆದು ಭ್ರಮೆಗಳು ಕಳಚಿ ಬದಲಾಗಿ ಕಾಣುತ್ತದೆ ಈ ಬದಲಾದ ದೃಶ್ಯ ದಾರುಣವಿರಲಿ ಹಾಸ್ಯಾಸ್ಪದವಿರಲಿ ಅಸಹಾಯಕವಿರಲಿ ಅದನ್ನು ಸ್ಥಿತ ಪ್ರಜ್ಞತೆಯಿಂದ ನೋಡಲು ಸಾಧ್ಯವಾಗುವುದು ಅಂತರಂಗ ಬಹಿರಂಗಗಳ ವಿಕಾಸದಿಂದ ಅಡಿಗರ ಚಿಂತಾಮಣಿ ಈ ಜೀವ ಗತಿಯನ್ನು ಅದರ ಫಲವನ್ನು ನಿಗದಿಯಾಗಿ ನಿರ್ದೇಶಿಸುತ್ತದೆ ಈ ಮೇಲೆ ಹೇಳಿದ್ದಕ್ಕೆಲ್ಲ ಪ್ರತಿ ಜೀವನ ಜೀವಾವಧಿ ಸಜ ಎನ್ನುವ ಭಾವನೆಯನ್ನು ಕೇಂದ್ರೀಕರಿಸುವ ಕೆಳಗಿನ ಸಾಲುಗಳು ಒಂದು ಒಳ್ಳೆಯ ಉದಾಹರಣೆ ಜೈಲರಿನ ಮೇಲ್ವಿಚಾರಣೆಯಲ್ಲಿ ಆಗಾಗ ಅತ್ತಿತ್ತ ದೋಣಿ ಸಂಚಾರ ಒಂದು ನಡೆಗಡ್ಡೆಯಿಂದ ಇನ್ನೊಂದಕ್ಕೆ ಜಿಗಿದು ಹಾರಿ ಈ ಜಾಡಿ ಪಾರಾಗಿ ಬದುಕಿ ಉಳಿಯುವ ಬಂಟರಿದ್ದರೂ ಸಿಕ್ಕುವುದೆಲ್ಲ ಪರಕೀಯ ಅಕಸ್ಮಾತ್ ಆಗಿ ತನ್ನ ಇನ್ನೊಂದರ್ಧ ಎಲ್ಲಾದರೂ ಕ್ಷಣಾರ್ಧ ಸಿಕ್ಕಿದವನೇ ಕೃತಾರ್ಥ ಭಾಗ್ಯವಂತ ಚಿಂತಾಮಣಿಯಲ್ಲಿ ಕಂಡ ಮುಖದ ಬಗ್ಗೆ ಈಗಾಗಲೇ ಆತ್ಮೀಯವಾಗಿ ಹತ್ತಿರದಿಂದ ಹೇಳಿರುವ ಪದ್ಯ ಇಲ್ಲಿ ಪ್ರತಿಯೊಬ್ಬನೂ ತೊಡಗಿರುವ ತನ್ನ ಇನ್ನೊಂದು ಮುಖದ ಹುಡುಕಾಟದ ಬಗ್ಗೆ ತಟಸ್ಥನಾಗಿ ಸ್ವಲ್ಪ ದೂರದಿಂದ ಹೇಳುತ್ತದೆ ಪ್ರಾಪಂಚಿಕತೆಯ ಸಂಬಂಧಗಳನ್ನು ಇಲ್ಲಿಯೇ ಕಳಚಿ ಸ್ಥಿತ ಪ್ರಜ್ಞತೆಯನ್ನು ಪಡೆ ಎನ್ನುವ ಸಂದೇಶ ಹಿಂದೂ ಧರ್ಮದ ಜೀವಾಳ ಇದು ಮನುಷ್ಯರೆಲ್ಲರಿಗೂ ಅನ್ವಯಿಸುವ ಬೇಕೇ ಬೇಕಾದ ಬದುಕಿನ ಉದ್ದೇಶ ಅಡಿಗರು ಇದನ್ನು ತಮ್ಮ ಇತ್ತೀಚಿನ ಘಟ್ಟದ ಕಾವ್ಯಗಳಲ್ಲಿ ಸೊಗಸಾಗಿ ಚಿತ್ರಿಸುತ್ತಿದ್ದಾರೆ ಈ ಉದ್ದೇಶ ಅಪೇಕ್ಷಣೀಯವಾಗುವುದು ಈ ಚಿತ್ರಣದ ಸೊಗಸಿಂದ ಚಿಂತಾಮಣಿ ಆಂತರಿಕವಾಗಿ ಶುರುವಾದದ್ದು ಆಂತರಿಕವಾಗಿಯೇ ಕೊನೆಯಾಗುತ್ತದೆ ಈ ಆಂತರಿಕತೆ ಪದ್ಯದ ಚೌಕಟ್ಟು ಈ ಚೌಕಟ್ಟಿನ ಕೊನೆಯ ನಯ ಗೆಲಸದ ಸಾಲುಗಳು ಕಂಡು ಕಣ್ಮರೆಯಾದ ಮುಖದ ಬಗ್ಗೆ ಹೀಗೆ ಚಲಿಸುತ್ತದೆ ಮತ್ತೆ ಯಾವಾಗ ಮರುಭೇಟಿ ಕಣ್ಣು ಕಣ್ಣುಗಳ ಸಮ್ಮಿಲನ ಮೌನದ ನಿಗೂಢ ಗಂಭೀರ ಸಂವಾದದ ಚಟಾಕಿ ಆತ್ಮೀಯ ದೀವಿಗೆ ಮತ್ತೆ ಬರಬಲ್ಲೆವೇ ಏಳು ಕಡಲುಗಳ ದಾಟಿ ಬಂದರೂ ಕೂಡ ದೊರೆಯುವುದೇ ಹೇಳು ಈಗಿಂತ ಸರಿಸಾಟಿ ಈ ಪ್ರಶ್ನೆಗಳು ಪ್ರೇಮಿಗಳ ನಿಕಟ ಧ್ವನಿಯಲ್ಲಿದೆ ಅಡಿಗರಿಗೆ ಬಾಲ್ಯದಿಂದ ಈವರೆಗೂ ಪ್ರಿಯವಾದ ಹತ್ತಿರವಾದ ನೌಕೆ ನಾವಿಕ ಸಮುದ್ರದ ಚಿತ್ರ ಏಳು ಕಡಲುಗಳನ್ನು ದಾಟಿ ಪ್ರೀತಿಯ ದಡ ಸೇರುವ ಸಾಹಸದ ಕನಸು ಬಹಳ ಮುಖ್ಯವಾಗಿ ಪ್ರಶ್ನೆಗಳನ್ನು ಕೇಳುವ ರೀತಿ ಆಸೆ ಭರವಸೆಗಳನ್ನು ಉಂಟು ಮಾಡುವ ಸೂಚಕ ಪದಗಳ ಆಯ್ಕೆಗಳು ಪದದಲ್ಲಿ ಆಗಲೇ ಸೃಷ್ಟಿಯಾಗಿರುವ ಮಾನವ ಕುಲದ ದಾರುಣ ಹತಾಶ ಚಿತ್ರದ ತೀವ್ರತೆಯನ್ನು ಸ್ವಲ್ಪ ಇಳಿಸುತ್ತದೆ ಆದರೆ ಮರೆಸುವುದಿಲ್ಲ ಅಲ್ಲದೆ ಪ್ರೇಮಿಗಳ ಚೆಲ್ಲಾಟದ ಸೂಚನೆ ಸಮ್ಮಿಲನ ಸಂವಾದದ ಚಟಾಕಿ ಮುಂತಾದ ಪದಗಳಿದ್ದು ಪದ್ಯದ ಕೊನೆಗೆ ಒಂದು ರೀತಿಯ ಉತ್ತೇಜಕ ದಾಟಿ ಬರುತ್ತದೆ ನಾಳೆಗೆ ತಯಾರಾಗಬೇಕೆನ್ನಿಸುತ್ತದೆ ನಮಗೆ ನಾಳೆ ಇದೆ ನಾಳೆಗೆ ನಿರೀಕ್ಷಿತವಾದದ್ದಿರಲಿ ಅನಿರೀಕ್ಷಿತವಾದದ್ದಿರಲಿ ತಯಾರಾಗಿರಬೇಕು ಎನ್ನುವುದು ಆಶಾವಾದ ಇಷ್ಟೇ ಮಟ್ಟಿನ ಆಶಾವಾದ ಸಾಧ್ಯ ವಾಸ್ತವ ಎನ್ನುವುದು ಕ್ರಮೇಣ ಅಡಿಗರ ಆಂತರಿಕ ಕವನಗಳ ಸಂದೇಶವಾಗಿ ಕಾಣಿಸುತ್ತಾ ಬರುತ್ತದೆ ಇನ್ನು ಮುಂದಿನ ಕವನ ರಾಮ ನವಮಿಯ ದಿವಸ ಶ್ರೀರಾಮನವಮಿಯ ದಿವಸ ಶ್ರೀರಾಮನವಮಿಯ ದಿವಸ ರಾಮ ನಾಮಾಮೃತವೇ ಪಾನಕ ಪನಿವಾರ ಕೋಸಂಬರಿ ಶ್ರೀರಾಮನವಮಿಯ ದಿವಸ ರಾಮ ನಾಮಾಮೃತವೇ ಪಾನಕ ಪನಿವಾರ ಕೋಸಂಬರಿ ಕರಬೂಜ ಸಿದ್ದೋಟುಗಳ ಹೋಳು ಸೀಕರಣೆ ವ್ಯಕ್ತ ಮಧ್ಯಕ್ಕೆ ಬಂದು ದರಿವ ಶಬರಿ ಕಾದುಗಾರಾದ ಮಣ್ಣೊಡಲಿನ ಒಳಗಡೆ ಕಿಡಿ ಕುಳಿತ ಮೂಲಾಧಾರ ಜೀವಧಾತು ಮೋಡದ ಸಹಸ್ರಾರದೆಡೆಗೆ ತುಡಿಯುವ ತುರುಸು ಮಣ್ಣೊಡೆದು ಹಸಿರು ಹೂ ಹುಲ್ಲು ಮುಳ್ಳು ಮಣ್ಣುಟ್ಟ ಪುಟ್ಟ ಬಿತ್ತಕ್ಕೆ ಮಳೆ ಹನಿಸೇಕ ಅಶ್ವತ್ಥದ ವಿವರ್ತ ನಿತ್ಯ ಘಟನೆ ಗುಮ್ಮಟಗಿರಿಯ ನೆತ್ತಿಯಲ್ಲಿ ಕಲ್ಲರಳಿದ್ದು ಕಾರ್ಯ ಕಾರಣದೊಂದ ಪೂರ್ವ ಘಟನೆ ಅಪೂರ್ವ ನಟನೆ ನೆಲಕ್ಕಂಟಿ ಬಿದ್ದ ಆಕಾಶ ಯಾನದ ಕನಸು ಜೆಟ್ ವಿಮಾನವೇರಿ ಕೊಂಚ ದೂರ ತೇಲಿ ಮಣ್ಣಿಗೆ ಮರಳಿ ರಾಕಿಟ್ಟು ಜಗಿದು ಉಗುಳಿ ತಿಂಗಳಿಗೆ ಬಡಿವಾಧುನಿಕ ವಿಕಾರ ರಾಕೆಟ್ಟು ಜಗಿದುಗುಳಿ ತಿಂಗಳಿಗೆ ಬಡಿವಾಧುನಿಕ ವಿಕಾರ
ವೇದೋಪನಿಷದಗಳ ಭೂತ ಕನ್ನಡಿಗೆ ಪಡಿ ಮೂಡಿದ ಆಕೃತಿಗೆ ತಾನೇ ಮುಗ್ಧ. ವೇದೋಪನಿಷದಗಳ ಭೂತ ಕನ್ನಡಿಯೊಳಗೆ ಪಡಿ ಮೂಡಿದ ಆಕೃತಿಗೆ ತಾನೇ ಮುಗ್ಧ. ಮತ್ಸ್ಯ ಕೂರ್ಮ ವರಾಹ ಮೆಟ್ಟಲುಗಳ ನೇರುತ್ತ ಹುತ್ತ ಗಟ್ಟಿದ್ದ ಕೈ ಕಡೆದ ನೋಟ. ಮತ್ಸ್ಯ ಕೂರ್ಮ ವರಾಹ ಮೆಟ್ಟಲುಗಳ ನೇರುತ್ತ ಹುತ್ತ ಗಟ್ಟಿದ್ದ ಕೈ ಕಡೆದ ನೋಟ. ಕೌಸಲ್ಯ ದಶರಥರ ಪುತ್ರ ಕಾಮೇಷ್ಟಿಗೆರೆ ಹಠಾತ್ತಾಗಿ ತಾಗಿರೆ ತ್ರಿಕಾಲ ಚಕ್ರ. ಆ ಸ್ಫೋಟಿಸಿತ್ತು ಸಿಡಿತಲೆ ಗರಿಷ್ಠ ತೇಜದ ಮೊನೆ ಕೆಳಪಟ್ಟು ಮಣ್ಣುಟ್ಟ ನಿಂತ ಘಟನೆ. ಆ ಸ್ಫೋಟಿಸಿತ್ತು ಸಿಡಿತಲೆ ಗರಿಷ್ಠ ತೇಜದ ಮೊನೆ ಕೆಳಪಟ್ಟು ಮಣ್ಣುಟ್ಟು ನಿಂತ ಘಟನೆ. ಬೆಳ್ಳಂ ಬೆಳಕಿನಲ್ಲಿ ಬಿಳಿ ಹಾಯಿಗಳ ಪರದಾಟ ಕಾಲ್ಗಡಲ ಬಗೆದೊಲೆವ ರಾಜಹಂಸ. ಬೆಳ್ಳಂ ಬೆಳಕಿನಲ್ಲಿ ಬಿಳಿ ಹಾಯಿಗಳ ಪರದಾಟ ಹಾಲ್ಗಡಲ ಬಗೆದೊಲೆವ ರಾಜಹಂಸ. ಅಂತರಂಗದ ಸುರುಳಿ ಬಿಚ್ಚಿ ಸರ್ಚ್ ಲೈಟ್ನಲ್ಲಿ ಹೆದ್ದಾರಿ ಹಾಸಿದ್ದ ರಾಮಚರಿತ. ಅಂತರಂಗದ ಸುರಳಿ ಬಿಚ್ಚಿ ಸರ್ಚ್ ಲೈಟ್ನಲ್ಲಿ ಹೆದ್ದಾರಿ ಹಾಸಿದ್ದ ರಾಮಚರಿತ. ಸಂಕಲ್ಪ ಬಲದ ಜಾಗರಣೆ ಕತ್ತಲಿನೆದೆಗೆ ಕಣೆ ದಂಡಕಾರಣ್ಯಕ್ಕೆ ಹಗಲ ದೊಣ್ಣೆ. ಮಣ್ಣಿನುಣುಗಿಯಲಿ ಸೆಳವಿನಲ್ಲಿ ಲಂಕೆಗೆ ಬೆಂಕಿ. ಮಣ್ಣಿನುಣುಗಿಯ ಸೆಳವಿನಲ್ಲಿ ಲಂಕೆಗೆ ಬೆಂಕಿ. ಸುಟ್ಟಲ್ಲದೆ ಮುಟ್ಟೆನೆಂಬುದ ಉಡಾಫೆ. ಸುಟ್ಟಲ್ಲದೆ ಮುಟ್ಟೆನೆಂಬ ಉಡಾಫೆ. ವಿಜೃಂಭಿಸಿತು ರಾಮಬಾಣ ನಿಜ ಕತ್ತಲಿಗೆ ಹತ್ಯೆ ತಲೆ ನೂರಾರೆ ಅದು ಅಸಂಖ್ಯ. ಕತ್ತರಿಸಿದರೆ ಬೆಳೆವ ಬೆಳೆದು ಕತ್ತಿಗೆ ಬರುವ ಅನಾದಿ ಕೋದಂಡ ದಂಡವು ಹೀಗೆ ದಂಡ. ಕತ್ತರಿಸಿದರೆ ಬೆಳೆವ ಬೆಳೆದು ಕತ್ತಿಗೆ ಬರುವ ಅನಾದಿ ಕೋದಂಡವು ದಂಡ ಹೀಗೆ ದಂಡ. ಅಥವಾ ಚಕ್ರಾಕಾರ ಚಕ್ರಾರ ಪಂಕ್ತಿ ಚಕಮಕಿ ಕಲ್ಲನ್ನು ಜುತ್ತ ಕೂತುಕೊಂಡಿದ್ದೇನೆ ಕತ್ತಲೊಳಗೆ. ಪನಿವಾರ ತಿಂದು ಪಾನಕ ಕುಡಿದು ನೋನುತ್ತ ಸ್ಫೋಟಕ್ಕೆ ಕಾದು ಕಿವಿ ಕಂಪಿಸುತ್ತ. ಪನಿವಾರ ತಿಂದು ಪಾನಕ ಕುಡಿದು ನೋನುತ್ತ ಸ್ಫೋಟಕ್ಕೆ ಕಾದು ಕಿವಿ ಕಂಪಿಸುತ್ತ. ಷಟ್ಚಕ್ರ ರಾಕೆಟ್ಟುಗಳ ಹಂತ ಹಂತಕ್ಕೆ ಅಂಚೆ ತಲುಪೀತೆ ಸಹಸ್ರಾರಕ್ಕೆ. ಹೊತ್ತ ಗಟ್ಟದೆ ಚಿತ್ತ ಮತ್ತೆ ಕೆತ್ತೀತೇನು ಪುರುಷೋತ್ತಮನ ಆ ಅಂತ ರೂಪ ರೇಖೆ. ಹೊತ್ತ ಗಟ್ಟದೆ ಚಿತ್ತ ಮತ್ತೆ ಕೆತ್ತೀತೇನು ಪುರುಷೋತ್ತಮನ ಆ ಅಂತ ರೂಪ ರೇಖೆ. ಪುರುಷೋತ್ತಮನ ಆ ಅಂತ ರೂಪ ರೇಖೆ. ಇದು ವರ್ಧಮಾನ ಕವನ ಸಂಕಲನದಲ್ಲಿ ಬರ್ತದೆ ಈ ಕವನ. ರಾಮನವಮಿಯ ದಿವಸದಲ್ಲಿ ಈ ಉತ್ತಮ ವ್ಯಕ್ತಿಯನ್ನು ಕವಿತೆಯ ನಾಯಕ ತನ್ನ ಮನೆಯಲ್ಲೇ ಕಾಯುತ್ತಾ ಕುಳಿತುಕೊಳ್ಳುತ್ತಾನೆ. ಈ ಚಿತ್ರವು ಪ್ರಶ್ನಾರ್ಥಕವೇ? ಅಲ್ಲದೆ ಕಾಯುವ ವ್ಯಕ್ತಿ 20ನೇ ಶತಮಾನದ ಶಬರಿ ರೀತಿಯವನು. ಅಲ್ಲದೆ ಸಂದೇಹ ಪೂರ್ಣ. ವಿಜೃಂಭಿಸಿತು ರಾಮಬಾಣ ನಿಜ ಕತ್ತಲೆಗೆ ಹತ್ತೆ ತಲೆ ನೂರಾರೆ ಅದು ಅಸಂಖ್ಯ. ಕತ್ತರಿಸಿದರೆ ಬೆಳೆವ ಬೆಳೆದು ಕತ್ತಿಗೆ ಬರುವ ಅನಾದಿ ಕೋದಂಡ ದಂಡವೂ ಹೀಗೆ ದಂಡ. ಕತ್ತಲಲ್ಲೇ ಕುಳಿತು ಕಾಯಬೇಕು ಈ ರಾಮನನ್ನು ಕಾಯುವವನು. ಅಷ್ಟೇ ಅಲ್ಲದೆ ತನ್ನ ಕಾಲಕ್ಕೆ ಸರಿಯಾಗಿ ಆಸೆಗಳನ್ನು ಇಟ್ಟುಕೊಂಡಿರಬೇಕು. ಪಟ್ಚಕ್ರ ರಾಕೆಟ್ಟುಗಳ ಹಂತ ಹಂತಕ್ಕೆ ಅಂಚೆ ತಲುಪೀತೆ ಸಹಸ್ರಾರಕ್ಕೆ. ಹುತ್ತ ಗಟ್ಟದೆ ಚಿತ್ತ ಮತ್ತೆ ಕೆತ್ತೀತೇನು ಪುರುಷೋತ್ತಮನ ಆ ಅಂತ ರೂಪ ರೇಖೆ. ಮತ್ತೆ ಮತ್ತೆ ಪ್ರಶ್ನೆಗಳು. ರಾಮ ಪುರುಷೋತ್ತಮ, ದೈವಿಕತೆಗಿಂತ ಮಾನವತೆಯ ಮೇಲೆ ಇಲ್ಲಿ ಒತ್ತು ಜಾಸ್ತಿ. ಮುಂದಿನ ಕವನ ಪ್ರಾರ್ಥನೆ. ಈ ಕವನ ಆಕಾಶವಾಣಿಯಲ್ಲಿ ಪ್ರಸಾರವಾಗಿ ಅನೇಕ ಸಂಚಲನೆಯನ್ನ ತಂದಿತ್ತು. ಮುಖ್ಯಮಂತ್ರಿಯವರೆಗೂ ಈ ಕವನವನ್ನ ನಿಷೇಧಿಸಬೇಕು ಅನ್ನುವಂತ ಮಾತುಗಳು ಎಲ್ಲ ನಡೆದಿತ್ತು. ಏನಿದೆ ಈ ಕವನದಲ್ಲಿ ನೋಡೋಣ. ಪ್ರಭು ಪರಾಕು ಪಂಪನ್ನು ಯೊತ್ತಿ ನಡು ಬಗ್ಗಿರುವ ಬೊಗಳು ಸನ್ಯ ಹೊಗಳು ಬಟ್ಟ ಖಂಡಿತ ಅಲ್ಲ. ಬಾಲವಾಡಿಸಿ ಹೊಸೆದು ಹೊಟ್ಟೆ ಡೊಗ್ಗು ಸಲಾಮು ಬಗ್ಗಿ ಮಿಡುಕುವ ಸಂಧಿವಾತ ಪೀಡಿತನಲ್ಲ. ತನ್ನ ಮೊಂಬತ್ತಿ ನಂದಿಸಿ ಸಂಧಿ ಬೆಳಕಲ್ಲಿ ಜುಮ್ಮ ನರಸುವ ಷಂಡ ಜಿಗಣೆಯಲ್ಲ. ಕಾಲ ಪುಷ್ಟರ ಪೃಷ್ಠ ಕೊಡ್ಡಿ ಬೆನ್ನ ಕಟಾರಿವರೆಗೆ ತುರುಕಿರುವ ಹೆಂಬೇಡಿಯಲ್ಲ. ಈ ಸಣ್ಣ ದೊಂದಿಯ ನೆತ್ತಿ ಹೊತ್ತಿನ ಮುಖಕ್ಕೆ ಬೆಳಕು ಹರಿದದ್ದು ತನ್ನಿಂದಲೇ ಎಂದು ತನ್ನೊಳಗೆ ಮುಖ ಕಿರಿವ ನೆಣ ಬಿರಿವ ಬಗ್ಗಲಾರದ ಬೊಜ್ಜ. ಕೋಲ ನಡಿಕೆ ಕವಾತು ಕಲಿತ ಕೊಂಬಿದ ಹುಂಜ. ವಾಸಿ ಮಾಡಯ್ಯ ಈ ಜಲೋದರ ಭಾರದ ಜಡ್ಡ. ಕಮರು ತೇಗಿನ ಕಪಿಲೆ ಹೊಡೆದು ಹಗಲು ಇರುಳು ತೇಗಿಗೊಂದು ಅಮೋಘ ಸ್ಫೂರ್ತಿ ಗೀತವ ಕರೆವ
ರೋಗದ ಫಸಲನಾದಷ್ಟು ಸವರೋ ತಂದೆ. ರೋಗದ ಫಸಲನಾದಷ್ಟು ಸವರೋ ತಂದೆ. ತಿಂದದ್ದು ಸರಿಯಾಗಿ ರಕ್ತವಾಗುವ ಹಾಗೆ ಅನುಗ್ರಹಿಸು. ತಿಂದದ್ದು ಸರಿಯಾಗಿ ರಕ್ತವಾಗುವ ಹಾಗೆ ಅನುಗ್ರಹಿಸು. ಅರಗದಂತ ಕಚ್ಚಾ ಗಾಳಿ ಗೀಳುಗಳ ಕಾಗದದ ಮೇಲೆಲ್ಲ ಕಾರಿಕೊಳ್ಳದ ಹಾಗೆ ಏರ್ಪಡಿಸು ಸಹಜ ಹೊರದಾರಿಗಳ ರಹದಾರಿಗಳ ಕೊಡು ಎಲ್ಲರಿಗೂ ತಮ್ಮ ತಮ್ಮ ಖಾಸಗಿ ಮನೆಗೆ. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ತುತ್ತನ್ನು 32 ಸಲ ಜಗಿದು ನುರಿಸಿ ಜೊಲ್ಲಿಗೆ ಮಿಲಾಯಿಸುವಷ್ಟು ಆರೋಗ್ಯ ಶಾಸ್ತ್ರದ ಮೊದಲ ಪಾಠ ಕಲಿಸು. ಕಲಿಸದಿದ್ದರೂ ಕೂಡ ಕಲಿತಿಲ್ಲ ಎಂಬ ನೆನಪನ್ನುಳಿಸು. ಕಲಿಸದಿದ್ದರೂ ಕೂಡ ಕಲಿತಿಲ್ಲ ಎಂಬ ನೆನಪನ್ನುಳಿಸು. ಉಳ್ಳಾಗಡ್ಡೆ ತಿಂದು ಕೊರಳೆಲ್ಲ ಕಸ್ತೂರಿಯಾಗುವುದೆಂಬ ಭ್ರಮೆಯ ಕಳೆ. ದೊಡ್ಡ ದೊಡ್ಡ ಮಾತು ಬೆಲೂನು ಹಿಗ್ಗುವಾಗೆಲ್ಲ ತಾಗಿಸು ನಿಜದ ಸೂಜಿ ಮೊನೆ. ದೊಡ್ಡ ದೊಡ್ಡ ಮಾತು ಬೆಲೂನು ಹಿಗ್ಗುವಾಗೆಲ್ಲ ಸೂಜಿಸು ನಿಜದ ಸೂಜಿ ಮೊನೆ. ತೆಕ್ಕೆ ಗೊಗ್ಗದ ಹಗಲು ಗನಸಿನ ದಡೂತಿ ತೊಡೆ ಸಿಕ್ಕದೆ ಸಿಕ್ಕಿದಂತಾಗಿ ತೂಬನು ತೆಗೆವ ಸ್ವಪ್ನೇಂದ್ರಿಯದ ಸ್ವಯಂ ಚಾಲಕಕ್ಕೆ ತಡೆ ಹಾಕು. ಅಲ್ಲದೆ ಗಾಳಿಯಲ್ಲಿ ಬತ್ತಲೆ ಸುಳಿಯುವ ಅಪ್ಸರೆಯರ ಅನಂಗ ಸಂಘಟನೆಗೆ ವೃತ ಮುಷ್ಟಿ ಮೈಥುನದ ಅಹಂಕಾರ ಕೆರಳಿಸಬೇಡ. ಕಳುಹಿಸಯ್ಯ ಬಳಿಗೆ ಕೃಪೆ ತಳೆದು ಆಗಾಗ ವಾಸ್ತವದ ಹೆಣ್ಣುಗಳ ನಿಜ ತೊಡೆಗಳ ಆತ್ಮ ಹೊಕ್ಕು ತಿಕ್ಕಲು ತಕ್ಕ ಸುಕ್ಕಿರದ ಹೊಸ ತೊಗಲುಗಳ ಹೊರಗೆ ಬೀಸೆಲೆ ದೊಳಕ್ಕೆ ಹಿಮ್ಮೆಟ್ಟಿದ್ದಾಗೆಲ್ಲ ಬರಿ ಪ್ರೇತಾತ್ಮಗಳ ಗೇರಿಲ್ಲ ಪಡೆಯ ಕಳಿಸದಿರು. ಬೆಳೆಸಿಕೊಂಡೇ ತಮಗೆ ತಕ್ಕ ಮಾಂಸವ ತೊಗಲ ಬರಲಿ. ಅತಿಥಿಗಳೆಲ್ಲ ಮನೆಗೆ ಬಂದವರಲ್ಲಿ ತೊಗಲ ನೊಲ್ಲದ ಅತಿ ತುರಿಕೆ ಕಳೆಯೋ ತಂದೆ. ಹಡಗ ತಾಗಿಸು ಪ್ರತಿ ಬಂದರಿಗೂ ಯಾವೊಂದು ತಿಮಿಂಗಿಲ ತೊಡೆಯು ಕೂಡ ನುಂಗಿ ಕೊಳಸದ ಹಾಗೆ ನಡೆಸು ಬಂದರಿನಿಂದ ಬಂದರಿಗೆ ಆಮದು ರಫ್ತು ಸಾಗುತ್ತಿರಲಿ ಕೊನೆಯವರೆಗೆ. ಆದರೂ ಪರಂಗಿ ರೋಗ ತಗಲದ ಹಾಗೆ ಉಳಿಸು ಪೂರ್ವಾರ್ಜಿತದ ರತಿ ವಿವೇಕದ ಶಿಕೆಯ. ಗಾಳಿಗಲ್ಲಾಡುವುದು ದೊಂದಿ ವಿದ್ಯುತ್ ದೀಪವಾದರೂ ಬೀಸು ದೊಣ್ಣೆಗೆ ಬಂದಿ. ನಿನ್ನ ಗಾಳಿಯ ಬೆಟ್ಟ ಘನಿಸಿ ಆಗುವ ಧಾತು ದುಡುಕಿ ಬಗೆವುದು ನೆಲದ ತೊಡೆಯ ಚೆಲ್ಲುವುದೆಲ್ಲ ಕಡೆಯು. ದ್ರಾವಣ ಸುಖಕ್ಕೆ ವಿವಶ ಮುಳ್ಳು ಹುಲ್ಲು ಕ್ಷಣದ ಸಾರ್ಥಕ ರತಿಗೆ ಮಾಸಗಳ ವರ್ಷ ವರ್ಷಗಳ ಶತಮಾನಗಳ ವಿರತಿ ಸಮರತಿ ವಿಕೃತ ರತಿ ತುಂಬಿ ನವ ಮಾಸ ಬರುವ ಜೀವ ಪವಾಡ ಕೆಲಸ ಕಲಿಸು ತಂದೆ. ಕಲಿಸು ಬಾಗದೆ ಸೆಟೆವುದನ್ನು ಬಾಗುವುದನ್ನು ಕಲಿಸು ಬಾಗದೆ ಸೆಟೆವುದನ್ನು ಬಾಗುವುದನ್ನು ಹೊತ್ತಿನ ಮುಖಕ್ಕೆ ಶಿಕೆ ತಿವಿಯುವುದನ್ನು ಹಾಗೆ ಗಾಳಿಗಲ್ಲಾಡಿ ಬಳುಕಾಡಿ ತಾಳುವುದನ್ನು ಕಲಿಸು ಸವಾರಿ ಕುದುರೆಯಾಗದ ಹಾಗೆ ಕಾಡು ಕುದುರೆಯ ಕೆನೆತ ಕೊಬ್ಬನ್ನು ಹಾಗೆಯೇ ಜಗಭಾರ ಗಾಳಿ ತೊಡೆ ತಾಳಿ ಹೊರುವ ಅಭ್ಯಾಸ ಕುದುರಿಸು. ನಿನ್ನಂತೆ ಊರ್ಧ್ವರೆ ತಸ್ಕನಾಗೊಬ್ಬಂಟಿ ಮೆಲು ಮಾಳಿಗೆಯ ಕಿರು ಕೋಣೆ ಮೈಮರೆವನ್ನು ತಕ್ಕ ತೊಡೆ ನಡುವೆ ಧಾತು ಸ್ಖಲನದ ಎಚ್ಚರವ. ಈ ಅರಿವು ಅರೆ ಹೊರೆದ ಮೊಟ್ಟೆ ದೊರೆ ಚಿಪ್ಪನ್ನೊಡೆದು ಬರಲಿ ಪರಿಪೂರ್ಣಾವತಾರಿ ವಿನತಾ ಪುತ್ರ. ಗಾಳಿ ಕಡೆಯಲು ಸೆಳೆದ ಬೆಳ್ಳಿ ಮಂತು ನಿನ್ನ ತೊಡೆ ಹೊರೆ ಕೆಳಗೆ ಮತ್ತೆ ಸಡಿಲು. ಇದರ ಬಗ್ಗೆ ಶ್ರೀನಿವಾಸ್ ಅವರು ಬರೆದದ್ದನ್ನ ನೋಡೋಣ. ಮೊದಲ ಭಾಗ, ಪ್ರಾರ್ಥನೆಯ ಮೊದಲ ಭಾಗದಲ್ಲಿ ತಿನ್ನುವುದು ಜೀರ್ಣವಾಗುವುದು ಮತ್ತು ಕಾವ್ಯಾನುಭವ ಮತ್ತು ಹೊಸ ಜೀವ ಸೃಷ್ಟಿಸುವುದು ಇವುಗಳ ಚಿತ್ರಣವಿದೆ. ಈ ಕವನದ ಪ್ರಾರ್ಥನೆ ಮಾಡುವ ಪುರುಷ ಸಂಧಿವಾತ ಪೀಡಿತನಲ್ಲ. ಇವನು ಕೆಟ್ಟ ಗಾಳಿಗಳ ಮೂಲವಲ್ಲ. ಇವನು ಷಂಡ ಜಿಗಣಿಯಲ್ಲ. ನಡು ಬಗ್ಗಿದ ಹೊಗಳು ಬಟ್ಟನಲ್ಲ. ಹಾಗಿದ್ದರೆ ಇಲ್ಲಿರುವ ಪುರುಷನ ತೊಂದರೆ ಏನು ಎನ್ನುವುದನ್ನು ಅಡಿಗರು ಕಣ್ಣೆದುರು ನಿಲ್ಲಿಸುತ್ತಾರೆ. ಎರಡನೇ ಭಾಗದಲ್ಲಿ ಇವನಿಗೆ ಸಂಧಿವಾತ ಗಾಳಿಯ ಕಾಯಿಲೆ ಅಲ್ಲ, ಆದರೂ ಜಲೋದರದ ಭಾರವಿದೆ, ಜಡ್ಡಿದೆ, ನೀರಿನ ಕಾಯಿಲೆ ಇದೆ. ಇದರಿಂದ ಬೊಜ್ಜು ಬಂದು ಇವನಿಗೆ ಬಗ್ಗಲಾಗುವುದಿಲ್ಲ. ಈಗ ನಮಗೆ ತಿಳಿಯುತ್ತದೆ, ಮೊದಲ ಭಾಗದಲ್ಲಿ ಇವನು ನೆಟ್ಟೆಗೆ ನಿಲ್ಲುತ್ತೇನೆ ಎಂದಾಗ ಬಗ್ಗಲಾಗದೆ ನಿಲ್ಲುವುದು ಅನಿವಾರ್ಯವಾಗಿದೆ. ಅದು ಇವನ ಆಯ್ಕೆಯಲ್ಲ. ಇವನು ಹಗಲು ಇರುಳು ತೇಗುವಷ್ಟು ಹೊಟ್ಟೆಗೆ ತುರುಕಿಕೊಳ್ಳುತ್ತಾನೆ. ಆದ್ದರಿಂದ ಇವನ ಬೇಡಿಕೆ ಈ ರೀತಿಯ ಫಸಲನಾದಷ್ಟು ಸವರು ತಂದೆ, ತೇಗಿನ ಗೀತವನ್ನು ನಿಲ್ಲಿಸು ಎಂದು. ಅಜೀರ್ಣ ರೋಗ ಇವನದ್ದು. ಹೊಟ್ಟೆ ಬಾಕತನದಿಂದ ಅರಗದಂತ ಕಚ್ಚಾ ಗಾಳಿ ಗೀಳುಗಳ ಕಾಗದದ ಮೇಲೆಲ್ಲ ಕಾರಿಕೊಳ್ಳುತ್ತಾನೆ. ಇಲ್ಲಿ ಅಡಿಗರ ಕವನ ಭಾಷೆ ಒಂದೇ ಸಮಯದಲ್ಲಿ ಒಂದು ಚಿತ್ರ ಒಂದು ಮಟ್ಟವನ್ನು ಪರಿಣಮಿಸುತ್ತಿದ್ದಾಗ ಅದೇ ಚಿತ್ರಕ್ಕೆ ಬೇರೆ ಬೇರೆ ಮಟ್ಟದಲ್ಲಿ ಕೆಲಸ ಮಾಡುವ ಶಕ್ತಿಯನ್ನ ಕೊಡುತ್ತದೆ. ಅಲೆಯ ವಿಸ್ತಾರವಾಗುವ ವೃತ್ತಗಳಂತೆ ಅಡಿಗರ ಸಾಲುಗಳ ಪರಿಣಾಮ ನಮ್ಮ ಮೇಲೆ. ಈ ಮೇಲೆ ಹೇಳಿದ ಪದ್ಯ ಸಂದರ್ಭ ನೋಡೋಣ. ಹೊಟ್ಟೆ ಬಾಕತನ, ಅಜೀರ್ಣ, ವಾಂತಿಯಾಗುವುದು,
ಅಡಿಗರು ಕಾಗದದ ಮೇಲೆ ಎಂದು ಕೂಡಲೇ ನಾವು ಅಲೆ ಅಲೆಯ ವೃತ್ತಗಳಂತೆ ವಿಸ್ತಾರವಾಗುವ ಅರ್ಥವನ್ನು ನೋಡುತ್ತೇವೆ. ಅಜೀರ್ಣದ ಕೆಟ್ಟ ಪರಿಣಾಮಗಳು ಜೀವನದ ಎಲ್ಲ ರಂಗಗಳಲ್ಲೂ ಅನ್ವಯಿತ. ಕಾರ್ಯ ಸೃಷ್ಟಿಯಲ್ಲಿ, ರಾಜಕೀಯದಲ್ಲಿ, ಆರ್ಥಿಕ ಸಂಗತಿಗಳಲ್ಲಿ ಅಜೀರ್ಣ ಅತಿರೇಕದಿಂದ ಮಿತಿ ಮೀರುವಿಕೆಯಿಂದ ಅಳತೆಗೆಡುವ ಕಾರ್ಯ. ಎಲ್ಲಿಯೂ ಇದು ಒಂದು ರೋಗ. ಅಡಿಗರು ಈ ಅಜೀರ್ಣತೆಯ ಪ್ರತಿಮೆಯನ್ನ ಹಿಂಡುತ್ತಾ ಪದ್ಯಕ್ಕೆ ರಸವನ್ನ ತುಂಬುತ್ತಾರೆ. ವಿವಿಧಾರ್ಥವನ್ನು ಓದುಗರಿಗೆ ಅಚ್ಚರಿ ಆನಂದವಾಗುವ ರೀತಿಯಲ್ಲಿ ಕಳಿಸುತ್ತಾರೆ. ಕೀಳು ಕಲಾವಿದರ ಕಾರಿಕೊಳ್ಳುವ ಕಲೆಯನ್ನು ಪದ್ಯ ಧಿಕ್ಕರಿಸುತ್ತದೆ. ಕಾರಿಕೊಳ್ಳುವುದು ತನ್ನ ಹಿಂದಿನ ರಕ್ತಗತ ಮಾಡು ಎನ್ನುವ ಕೇಳ್ಕೆಯನ್ನ ಬೆಂಬಲಿಸುತ್ತದೆ. ಇದರ ಮುಂದೆ ಇದರ ಸಂಯೋಜನೆಯ ಇನ್ನೊಂದು ಚಿತ್ರ ಬರುತ್ತದೆ. ಆಹಾರ ರಕ್ತಗತವಾದ ಮೇಲೆ ದೇಹ ತನ್ನಗೆ ಬೇಡವಾದದ್ದನ್ನು ಸಹಜವಾಗಿ ಹೊರದಾರಿಗಳ ಮೂಲಕ ತ್ಯಜಿಸುತ್ತದೆ. ಮನೆ ಮನೆಯಲ್ಲೂ ನಿತ್ಯ ಜೀವನದಲ್ಲಿ ಬರುವ ವಿಷಯಗಳಿಂದ ಕಟ್ಟಿದ ರೂಪಕಗಳು ಪದ್ಯವನ್ನು ಓದುವವರಿಗೆಲ್ಲರಿಗೂ ಲಭ್ಯ ಮಾಡುತ್ತದೆ. ಅಡಿಗರು ಕಲ್ಪನಾ ಶಕ್ತಿಯಿಂದ ಸಹಚರಿಯ ಚಿತ್ರಗಳನ್ನು ಹೆಣೆಯುತ್ತಾರೆ. ತಿನ್ನುವ, ತೇಗುವ, ವಾಂತಿ ಮಾಡುವ, ಜೀರ್ಣಿಸಿಕೊಳ್ಳುವ ಸಹಜ ಹೊರದಾರಿಗಳ ಚಿತ್ರಣ ಸಹಚರಿಯ ಚಿತ್ರವಾದ ಆರೋಗ್ಯ ಶಾಸ್ತ್ರದ ಮೊದಲ ಪಾಠವನ್ನ ಅಡಿಗರು ಇಲ್ಲಿ ಜೋಡಿಸುತ್ತಾರೆ. ಒಂದು ತುತ್ತನ್ನು 32 ಸಲ ಜಗಿದು ನುರಿಸಿ ಜೊಲ್ಲಿಗೆ ಮಿಲಾಯಿಸುವಷ್ಟು ಆರೋಗ್ಯದ ಅಭ್ಯಾಸವನ್ನು ಕಲಿಸೆಂದು ಕವನ ಪುರುಷ ಬೇಡಿಕೊಳ್ಳುತ್ತಾನೆ. ಪದ್ಯದ ಮುಂದಿನ ಭಾಗ ಸ್ವಸ್ಥ ಲೈಂಗಿಕಾನುಭವ ಆಳವಾದ ವಿಸ್ತಾರವಾದ ಚಿತ್ರಣವಿದೆ. ಅಸಹಜವಾದ ಕಾಮಾನುಭವಗಳನ್ನು ವರ್ಜಿಸಿ ಸಹಜ ಲೈಂಗಿಕತೆಯನ್ನು ಸ್ಥಾಪಿಸುವುದು ಈ ಚಿತ್ರಣದ ಗುರಿ. ಸ್ವಪ್ನೇಂದ್ರಿಯದ ಸ್ವಯಂ ಚಾಲತೆಗೆ ತಡೆಬೇಕು. ಯಾವುದು ಅವಾಸ್ತವ ಕನಸಾಗಬಾರದು. ಅನಂಗ ಸಂಘಟನೆ, ಮುಷ್ಟಿ ಮೈಥುನ ಬೇಡ. ಮುಷ್ಟಿ ಮೈಥುನವನ್ನು ಇಲ್ಲಿ ಅಡಿಗರು ಒಂದು ಅಹಂಕಾರವೆನ್ನುತ್ತಾರೆ. ಎಂತ ಸರಿಯಾದ ಚಿತ್ರ. ಸ್ವರತಿ ಪ್ರೀತಿಸಲು ಬಿಡದ ಅಹಂಕಾರವಲ್ಲದೆ ಇನ್ನೇನು. ಆಡುಭಾಷೆಗೆ ಮೋಡಿ ಈ ಸಮಯಕ್ಕೆ ಪದ್ಯದಲ್ಲಿ ಪ್ರಬಲವಾಗುತ್ತದೆ. ಕಳುಹಿಸಯ್ಯ ಬಳಿಗೆ ಕೃಪೆ ತಳೆದು ಆಗಾಗ್ಗೆ ವಾಸ್ತವದ ಹೆಣ್ಣುಗಳ ನಿಜ ತೊಡೆಗಳ ಆತ್ಮ ಹೊಕ್ಕು ತಿಕ್ಕಲು ತುಕ್ಕ ಸುಕ್ಕಿರದ ಹೊಸ ತೊಗಲುಗಳ ಹೀಗೆ ಚಿಕ್ಕದಾಗಿ ಚೊಕ್ಕದಾಗಿ ಕುಣಿ ಕುಣಿಯುವ ಪದಗತಿಯಲ್ಲಿ ಬಲಯುತವಾಗಿ ಸರಿಯಾದ ಲೈಂಗಿಕತೆಗೆ ಕೊಡು ಎಂದು ಹೇಳುವುದು ಅಡಿಗರ ಅಪರೂಪ ಸಾಮರ್ಥ್ಯವನ್ನು ಸೂಚಿಸುತ್ತದೆ. ತಮ್ಮ ಮೆಚ್ಚಿನ ನೌಕೆ ನಾವಿಕ ಪಯಣದ ಪ್ರತೀಕವನ್ನು ಲೈಂಗಿಕ ಚಿತ್ರದಲ್ಲಿ ಒಳಸೇರಿಸಿಕೊಂಡು ಲೈಂಗಿಕ ಅನ್ವೇಷಣೆಯ ಪ್ರಯಾಣದಲ್ಲಿಯ ಅಪಾಯಗಳನ್ನು ಅಡಿಗರು ಸ್ಪಷ್ಟ ಮಾಡುತ್ತಾರೆ. ಹಡಗ ತಾಗಿಸು ಪ್ರತಿ ಬಂದರಿಗೂ ಯಾವುದೊಂದು ತಿಮಿಂಗಿಲ ತೊಡೆಯು ಕೂಡ ನುಂಗಿ ಕೊಳತದ ಹಾಗೆ ನಡೆಸು ಬಂದರಿನಿಂದ ಬಂದರಿಗೆ ಆಮದು ರಫ್ತು ಸಾಗುತ್ತಿರಲಿ ಕೊನೆಯವರೆಗೆ. ಈ ಅನೇಕ ಮುಖಗಳ ಚಿತ್ರ ಇದಾದ ಮೇಲೆ ಬರುವ ಪದ್ಯದ ಭಾಗವೇ ಚಿಂತನೆಯ ಶಿಖರಕ್ಕೆ ತಕ್ಕ ನೆಲೆಗೆಟ್ಟು. ಲೈಂಗಿಕ ಅನುಭವ ಒಂದು ಪ್ರಯಾಣವೇ. ಒಂದು ರತಿ ಸುಖ ನಿಲ್ದಾಣದಿಂದ ಇನ್ನೊಂದಕ್ಕೆ ಹೋಗುವ ಭಾವನೆ ಈ ಪ್ರಯಾಣದ ಒಂದು ಮುಖ್ಯ ಅಂಶ. ಎಲ್ಲಕ್ಕಿಂತ ಹೆಚ್ಚಾಗಿ ಒಳ್ಳೆಯ ಲೈಂಗಿಕತೆ ಎಂದರೆ ಕೊಟ್ಟು ತೆಗೆದುಕೊಳ್ಳುವ ಪರಸ್ಪರತೆ. ಅಡಿಗರ ಆಮದು ರಫ್ತು ಪ್ರತಿಮೆ ಈ ಎಣಿಕೆಯನ್ನು ನಮಗೆ ಕೊಡುವ ಕಾರ್ಯವನ್ನು ಚೆನ್ನಾಗಿ ನಿರ್ವಹಿಸುತ್ತದೆ. ತೊಡೆ ನುಂಗುವ ತಿಮಿಂಗಿಲದ ಭಯಾನಕ ಚಿತ್ರ ಫರಂಗಿ ರೋಗದ ಸಾಧ್ಯತೆಯನ್ನ ಮತ್ತು ಅಪಾಯವನ್ನ ಎದೆ ನಡುಗಿಸುವ ಮಾದರಿಯಲ್ಲಿ ತೋರಿಸುತ್ತದೆ. ಚಿತ್ರಗಳ ನೈಗೆ ಮತ್ತೆ ಇಲ್ಲಿ ಫರಂಗಿ ರೋಗ ತಗಲದ ಹಾಗೆ ಉಳಿಸು ಪೂರ್ವಾರ್ಜಿತದ ರತಿ ವಿವೇಕದ ಶಿಕೆಯ. ಲೈಂಗಿಕ ಕ್ರಾಂತಿಯಲ್ಲಿ ತಳಮಳಿಸುತ್ತಿರುವ ಪಶ್ಚಿಮ ಸಂಸ್ಕೃತಿಯ ಅವನತಿಯ ಸಾಧ್ಯತೆಯನ್ನು ಬಲ್ಲ ಅಡಿಗರು ಈ ರೀತಿಯ ಕ್ರಾಂತಿ ನಮಗೆ ಬೇಡವೆನ್ನುತ್ತಾರೆ. ಪರಂಗಿ ರೋಗ ದೈಹಿಕ ಚಿತ್ರ ಮಾತ್ರವಲ್ಲ, ಸಾಂಸ್ಕೃತಿಕ ಚಿತ್ರವೂ ಹೌದು. ಭಾರತದ ರತಿ ವಿವೇಕದ ಅಗ್ನಿ ಕಾಮದಹನದ ನೆನಪಿಗೆ ತರುತ್ತದೆ. ಅಡಿಗರ ಅಪಾಯ ಸೂಚಕ ಧ್ವನಿ ಪಶ್ಚಿಮ ಸಂಸ್ಕೃತಿಯ ಬಗ್ಗೆ ಉಚಿತವಾದದ್ದೆಂದು, ಭವಿಷ್ಯದ ಒಂದು ನಿಜದ ಸಾಧ್ಯತೆಯನ್ನು ಬಹಿರಂಗಪಡಿಸುತ್ತದೆ ಎಂದು ಈಗ ಅಲ್ಲಿ ಏಡ್ಸ್ ಎಲ್ಲ ಕಡೆ ಹರಡುತ್ತಿರುವಾಗ ನಮಗನ್ನಿಸುತ್ತದೆ. ಪ್ರಾರ್ಥನೆಯ ಕೊನೆಯ ಭಾಗ ಅದರ ಭಾವ ಚಿಂತನೆಯನ್ನ ತುತ್ತ ತುದಿಗೆ ಕರೆದೊಯ್ಯುತ್ತದೆ. ದೈಹಿಕ, ಆಧ್ಯಾತ್ಮಿಕ, ಭಾವುಕ, ರಾಜಕೀಯ ಆರೋಗ್ಯವೆಲ್ಲ ಸರಿಯಾದ ಸಾಂಕೇತಿಕ ಅರ್ಥದ ಭಾಗವಾಗುತ್ತದೆ. ಎಲ್ಲ ದೃಷ್ಟಿಯ ವ್ಯಕ್ತಿಯ ಹಾಗೂ ಸಮಾಜದ ಆರೋಗ್ಯ ಪಡೆಯುವುದು, ಪಡೆದಾಗ ಅದನ್ನು ಉಳಿಸಿಕೊಳ್ಳುವುದು ಎಷ್ಟು ಕಷ್ಟವೆಂದು ಅಡಿಗರಿಗೆ ಗೊತ್ತು. ಅದಕ್ಕೆ ಅವರು ಹೇಳುತ್ತಾರೆ, ಕ್ಷಣದ ಸಾರ್ಥಕ ರತಿಗೆ ಮಾಸಗಳ ವರ್ಷ ವರ್ಷ ಶತ ಶತಮಾನಗಳ ವಿರತಿ ಸಮರತಿ ವಿಕೃತ ರತಿ ತುಂಬಿ ನವ ಮಾಸ ಬರುವ ಜೀವ ಪವಾಡ ಕೆಲಸ ಕಲಿಸು ತಂದೆ. ಯಾವ ಶಕ್ತಿಯ ಕುಶಲತೆಯ ದುರುಪಯೋಗವು ಸಮನಾಗಿ ನಾಶಕರವಾದದ್ದು. ರತಿ ಸುಖ ನವ ಮಾಸ ತುಂಬಿ ಮೇಲೆ ಬರುವ ಶಿಶು ಸೃಷ್ಟಿಗೆ ಸಂಬಂಧಿಸಿರಬೇಕು. ಇಲ್ಲಿ ಇಡೀ ಪದ್ಯದ ಜೀವಾಳವಾದ ನೀತಿ ಸೂತ್ರ ಅಡಿಗರ ಚಿಂತನೆಯಲ್ಲಿ ಬಹಳ ಬೇಕಾದದ್ದು. ಕಲಿಸು ಬಾಗದೆ ಸೆಟೆವುದನ್ನು ಬಾಗುವುದನ್ನು. ಸರಿ ಪ್ರಮಾಣದಲ್ಲಿ ನಮ್ರತೆ ಸ್ವಾಭಿಮಾನಗಳು ಸೇರಿರಬೇಕು ಪ್ರತಿ ಒಬ್ಬನ ವ್ಯಕ್ತಿತ್ವದಲ್ಲಿ, ಅವನವನಿಗೆ ತಕ್ಕ ತೂಕದಲ್ಲಿ.
ಪ್ರಾರ್ಥನೆಯಲ್ಲಿ ಪ್ರತಿ ಪದ ಉಳಿದ ಪದಗಳ ಜೊತೆಗೆ, ಪ್ರತಿ ಸಾಲು ಉಳಿದ ಸಾಲುಗಳ ಜೊತೆಗೆ, ಪ್ರತಿ ಭಾಗ ಉಳಿದ ಭಾಗಗಳ ಜೊತೆಗೆ, ಪ್ರತಿ ಪ್ರತಿಮೆ ಉಳಿದ ಪ್ರತಿಮೆಗಳ ಜೊತೆಗೆ, ಪ್ರತಿ ಸಂಕೇತ ಉಳಿದ ಸಂಕೇತಗಳ ಜೊತೆಗೆ ನಿಕಟ ಸಂಬಂಧವನ್ನು ಇಟ್ಟುಕೊಂಡಿದೆ. ಆದ್ದರಿಂದ ಒಟ್ಟು ಪದ್ಯ ಅತ್ಯಾಶ್ಚರ್ಯ, ಆನಂದ ತರುವ ಅದ್ಭುತ ಶಿಲ್ಪವಾಗಿದೆ. ಇಲ್ಲಿಯ ಕವಿ ನಿಯಮಿಸಿದ ಪ್ರಾರ್ಥನಾಕಾರ ಸಾರ್ವಜನಿಕ ಕಂಠವಾಗುತ್ತಾನೆ. ಇಡೀ ಮಾನವ ಕುಲಕ್ಕೆ ಅದರ ಬೇಕು ಬೇಡಗಳಿಗೆ ಶಾರೀರ ಕೊಡುತ್ತಾನೆ. ಈ ಭಾವನೆ ನಾವು ಪದ್ಯ ಓದುತ್ತಾ ಹೋದಂತೆ ನಮಗೆ ಬರುತ್ತದೆ. ಇದು ಯಾವೊಬ್ಬ ಹೊಟ್ಟೆ ಬಾಕನ, ವಿರತಿ ತೃಪ್ತನ, ಕಾರುವ ಕವಿಯ, ಬೊಂಬಡ ಹೊಡೆಯುವ ರಾಜಕಾರಣಿಯ ಬಗ್ಗೆ ಮಾತ್ರವಲ್ಲ, ಇಲ್ಲಿ ವರ್ಣಿಸಲ್ಪಟ್ಟ ರೋಗ ಚಿಹ್ನೆಗಳು ಸಾರ್ವಜನಿಕ ಸಾರ್ವಕಾಲಿಕ, ಯಾವೊಂದು ದೇಶಕ್ಕೂ ಕಾಲಕ್ಕೂ ಪರಿಮಿತವಾಗಿಲ್ಲ. ಪ್ರತಿ ಓದುಗನು ತನ್ನಲ್ಲೇ ಈ ಪದ್ಯ ಸೂಚಿಸುವ ರೋಗ ಚಿಹ್ನೆಗಳು ಅಥವಾ ತನ್ನಲ್ಲಿ ಅವುಗಳ ಸಾಧ್ಯತೆಗಳನ್ನು ಕಂಡುಕೊಳ್ಳುವುದರಿಂದ, ಇಲ್ಲ ತನ್ನ ಸಮಾಜದಲ್ಲಿ ಇವುಗಳನ್ನು ಗುರುತಿಸುವುದರಿಂದ ಆರೋಗ್ಯದ ದಿಕ್ಕನ್ನು ಕಂಡುಕೊಳ್ಳಬಹುದು. ಅಡಿಗರು ಆಸ್ಪಿರಿನ್ ಔಷಧಿಯನ್ನು ಕ್ಯಾನ್ಸರ್ಗೆ ಕೊಡುವ ಅಳಲೆಕಾಯಿ ಪಂಡಿತರಲ್ಲ. ಅವರು ಈ ಪದ್ಯದಲ್ಲಿ ಬಾಡಿ ಪಾಲಿಟಿಕ್ಗೆ ಶಸ್ತ್ರಚಿಕಿತ್ಸೆ ಮಾಡುತ್ತಾರೆ. ಈ ಕವನದ ಚಾಕುವಿನ ಕತ್ತರಿಯ ಚಿಮುಟದ ಚುಚ್ಚುವಿಕೆಯನ್ನು ಮತ್ತು ಹಿಡಿತವನ್ನು ಅನುಭವಿಸಲಾಗದಿರುವ ಮಂದಿ ಬಹಳವಿಲ್ಲ. ಎಲ್ಲರಿಗೂ ನಮಸ್ಕಾರ. ಮುಂದಿನ ಭೇಟಿ ಮುಂದಿನ ಭಾನುವಾರ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.